ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ವೈಭವ ಆರಂಭವಾಗಿದೆ. ಈಗ ಎಲ್ಲೆಡೆಯೂ ಕೂಡ ದೀಪದ ಬೆಳಕು ಕಾಣ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಅಲಂಕಾರಗಳು ಕೂಡ ಮುಗಿದಿರುವಂಥದ್ದು. ನೇತ್ರಾವತಿಯ ಶಾಂತಿವನ ಟ್ರಸ್ಟ್ನಿಂದ ಇಲ್ಲಿಯ ತನಕವೂ ಕೂಡ ಒಂದು ಆರ್ಟ್ ವರ್ಕನ್ನ ಅಲಂಕಾರದ ರೀತಿಯಲ್ಲಿ ಮಾಡಿದ್ದಾರೆ. ಅದು ಗೇಟ್ ತನಕವೂ ಕೂಡ ಇದೆ. ಗೇಟ್ನಿಂದ ಒಳಭಾಗದಲ್ಲಿ ಬಟ್ಟೆಯ ಅಲಂಕಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಅಲಂಕಾರ ಸಮಿತಿಯ ಮುಖ್ಯಸ್ಥರಾಗಿರುವಂಥ ಬಾಲಕೃಷ್ಣ ಪೂಜಾರಿ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಅಲಂಕಾರ ಸಮಿತಿ ಅಂತ ನೀವು ನಿರ್ವಹಿಸ್ತಾ ಇದ್ದೀರಿ, ಲಕ್ಷ ದೀಪೋತ್ಸವ ಮತ್ತು ಅಲಂಕಾರ ಎಷ್ಟು ವಿಭಿನ್ನ ಆಗಿರ್ತದೆ, ಹೇಗೆ ಅದಕ್ಕೆ ಆಲೋಚನೆಗಳನ್ನು ಮಾಡ್ತೀರಿ, ಈ ಬಾರಿ ಏನು ವಿಶೇಷ? ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ದೀಪೋತ್ಸವವೇ ವಿಶೇಷವಾದಂಥ ಒಂದು ಸಂಭ್ರಮ ಜಾತ್ರೆ. ಈ ಜಾತ್ರೆಯನ್ನು ನೋಡಿ ಆನಂದಿಸಲಿಕ್ಕೆ ನಾಡಿನಾದ್ಯಂತದಿಂದ ಲಕ್ಷಾಂತರ ಜನ ಬರ್ತಾರೆ. ಮಂಜುನಾಥ ಸ್ವಾಮಿಯ ಸೇವೆಯೊಂದಿಗೆ ಜನ ಸಾಗರವನ್ನು ಇಡೀ ಧರ್ಮಸ್ಥಳದ ಸುತ್ತಮುತ್ತ ಆಕರ್ಷಣೆ ಮಾಡಲು ವಿವಿಧ ಅಂಗಡಿಗಳು, ಮಳಿಗೆಗಳು, ಬೇರೆ ಬೇರೆ ಮನರಂಜನಾ ವೈವಿಧ್ಯತೆಗಳು ಇದೆ. ಇದರ ಜೊತೆಗೆ ನಾವು ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರವನ್ನು ನಗರಾಲಂಕಾರವನ್ನು ಮಾಡಲಿಕ್ಕೆ ನಾವು ಈಗಾಗಲೇ ತಯಾರಾಗಿ ಮಾಡಿಕೊಂಡಿದ್ದೇವೆ. ಅನೇಕ ವರ್ಷಗಳಿಂದ ಈ ನಗರಾಲಂಕಾರವನ್ನು ನಾವು ಮಾಡ್ತಾಯಿದ್ದೇವೆ. ಪೂಜ್ಯ ಕಾವಂದ್ರವರ ಮಾರ್ಗದರ್ಶನದಲ್ಲಿ ಇಡೀ ಕ್ಷೇತ್ರದಲ್ಲಿ ನೇತ್ರಾವತಿ ಸೇತುವೆಯಿಂದ ಒಳಗೆ ನಮ್ಮ ಕಲ್ಲೇರಿ ತನಕ, ಈಚೆ ವೈಶಾಲಿ ತನಕ ನಗರಾಲಂಕಾರ ಪ್ರತಿ ವರ್ಷ ಮಾಡ್ತೇವೆ. ಈ ವರ್ಷವೂ ಪೂಜ್ಯ ಕಾವಂದರವರ ಮಾರ್ಗದರ್ಶನದಲ್ಲಿ ಅವರು ಕೊಟ್ಟ ಒಂದು ಚಿತ್ರಗಳ ಪ್ರಕಾರ ನಾವು ಅನೇಕ ಅಲಂಕಾರಗಳನ್ನು ನಾವು ಮಾಡುವವರಿದ್ದೇವೆ. ಮಳೆಯ ಅಡಚಣೆಯಿಂದಾಗಿ ಸ್ವಲ್ಪ ನಾವು ಆ ವಿಷಯದಲ್ಲಿ ಸ್ವಲ್ಪ ಹಿಂದೆ ಇದ್ದೇವೆ. ಈಗಾಗಲೇ ನಮ್ಮ ಆರ್ಟಿಸ್ಟ್ಗಳು ಶ್ರೀ ಗಣೇಶ್ ಕಾಮತ್, ಶಂಕರರಾಮ್ ಕಾರಂತ ಇವರ ಸಹಯೋಗದೊಂದಿಗೆ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯಿಂದ ಹಿಡಿದು ಆಲ್ನಡ್ಕ ಬನದ ತಿರುವಿನವರೆಗೆ ಸಿ ಎನ್ ಸಿ ಕಟ್ಟಿಂಗ್ ಮೂಲಕ ಒಂದು ಕನಿಷ್ಠ 100 ಮಿಕ್ಕಿ ವಿವಿಧ ಒಂದು ಕಲಾಕೃತಿಗಳನ್ನು ನಾವು ಹಾಕಿದ್ದೇವೆ. ಅದರಲ್ಲಿ ಅದಕ್ಕೆ ಬಣ್ಣ ಕೊಟ್ಟಿದ್ದೇವೆ, ಅದಕ್ಕೆ ಅಲಂಕಾರ ಮಾಡಿದ್ದೇವೆ. ಅದನ್ನು ಅದಕ್ಕೆ ಆಚೆ ಈಚೆ ಕಲಾಕೃತಿಗಳಿಗೆ ಒಂದು ಹ್ಯಾಂಗಿಂಗ್ ಬಲೂನ್ಗಳನ್ನು ಹಾಕಿದ್ದೇವೆ. ಈಗಾಗಲೇ ಅದು ಭಾಳ ಚೆಂದ ಕಾಣ್ತಾ ಉಂಟು, ಅಲಂಕಾರ ಭಾಳ ಚೆಂದ ಕಾಣ್ತಾ ಇದೆ. ಇದಕ್ಕೆ ನಾವು ಉಪಯೋಗ ಮಾಡಿದಂಥ ಫ್ಲೈವುಡ್ ಆಗಲಿ ಇದೆಲ್ಲ ಕೂಡ ಭಾಳ ಕನಿಷ್ಠ ವೆಚ್ಚದಲ್ಲಿ ನಾವು ಮಾಡಿದ್ದೇವೆ ಈಗಾಗಲೇ. ಜೊತೆಗೆ ವಿವಿಧ ಕಲಾಕೃತಿಗಳನ್ನು ಆಯ್ಕೆ ಮಾಡಿ ಅದನ್ನು ಬಟ್ಟೆಯಲ್ಲಿ ನಾವು ಪ್ರಿಂಟ್ ಮಾಡಿಸಿ ಅದಕ್ಕೆ ಗೊಂಡೆ ಕಟ್ಟಿಸಿ ನಾವು ಸಣ್ಣ ದ್ವಾರದಿಂದ ದೇವಸ್ಥಾನದ ಸಣ್ಣ ದ್ವಾರದಿಂದ ಮಹಾದ್ವಾರದವರೆಗೆ ಸಾಧಾರಣ ಹೆಚ್ಚು ಕಮ್ಮಿ 1,750 ಮೀಟರ್ ಬಟ್ಟೆಯನ್ನು ಉಪಯೋಗ ಮಾಡಿ ಅದಕ್ಕೆ ಅಚ್ಚು ಹಾಕಿಸಿ ಈಗಾಗಲೇ ನಾವು ಅದನ್ನು ಕೂಡ ಅಲಂಕಾರಕ್ಕೆ ಆರಂಭಿಸಿದ್ದೇವೆ. ಅಚ್ಚು ಹಾಕಿಸಿರೋ ಡಿಸೈನ್ ಅದು ಹೇಗೆ, ಅದರ ಆಯ್ಕೆ ಹೇಗೆ? ಪೂಜ್ಯ ಕಾವಂದರು ಅನೇಕ ಕಲಾಕೃತಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ರಾಜ ಮಹಾರಾಜರ ಕಾಲದಿಂದ ಬೇರೆ ಬೇರೆ ವಿವಿಧ ರೀತಿಯ ಕಲಾಕೃತಿಗಳಿದೆ, ಲಾಂಛನಗಳಿದೆ, ಬೇರೆ ಬೇರೆ ಪಕ್ಷಿಗಳದ್ದಿದೆ, ನಮ್ಮ ಪ್ರಾಣಿಗಳದ್ದಿದೆ, ವಿವಿಧ ಲಾಂಛನಗಳು ಮತ್ತು ವಿವಿಧ ಕಲಾಕೃತಿಗಳನ್ನು ಉಪಯೋಗಿಸಿ ಅದನ್ನು ನಾವು ಅಚ್ಚಾಕಿಸಿದ್ದೇವೆ. ಸರ್, ಇದು ಎಷ್ಟು ದಿನಗಳ ಕಾಲ, ಎಷ್ಟು ಜನ ಈ ಅಲಂಕಾರ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ, ನಿರಂತರವಾಗಿ ಕೆಲಸಗಳು ನಡೀತಾ ಇದೆ, ಮಳೆ ಬಂದರೆ ಎಷ್ಟು ತೊಂದರೆ ಆಗ್ತದೆ ಅಂತ? ಒಂದು ಈ ಬಾರಿ ಮುಖ್ಯವಾಗಿ ಗಣೇಶ್ ಕಾಮತ್ರವರ ನೇತೃತ್ವದಲ್ಲಿ ನಾವು, ಅವರು ಕಲಾವಿದರು, ನಮ್ಮದು ಆರ್ಟಿಸ್ಟ್, ಅವರ ಜೊತೆ ಒಂದು 5 ಜನ ಕಲಾವಿದರು ಮತ್ತು ಅದಕ್ಕೆ ಕಾರ್ಪೆಂಟರ್ಸ್ ಕೆಲಸ ಮಾಡುವವರು ಒಂದು 5 ಜನ, ಜೊತೆಗೆ ಅದನ್ನು ಅಲ್ಲಲ್ಲಿ ಜೋಡಿಸುವಂಥ ವ್ಯವಸ್ಥೆಗೆ ಒಂದು 10 ಜನ, ಒಟ್ಟು 20 ಜನರ ತಂಡ ಈ ಕೆಲಸಕ್ಕೆ ಒಂದು 8 ದಿನ ನಾವು ಕೆಲಸ ಈಗಾಗಲೇ ಮಾಡಿದ್ದೇವೆ.
ಇದರ ಪೂರ್ವ ತಯಾರಿ ಒಂದು ವಾರ ಮೊದಲು ಪೂರ್ವ ತಯಾರಿ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಇನ್ನೂ ಅನೇಕ ಅಲಂಕಾರಗಳು ಇವತ್ತು ರಾತ್ರಿ ನಾಳೆ ಮಧ್ಯಾಹ್ನದೊಳಗೆ ನಮ್ಮ ಅಲಂಕಾರ ಕಾರ್ಯಗಳೆಲ್ಲ ಪೂರ್ಣಗೊಳ್ಳಲಿಕ್ಕಿದೆ. ನಗರದ ಅಲಂಕಾರದ ಜೊತೆ ಜೊತೆಗೆ ಲೈಟಿಂಗ್ಸ್ ಕೂಡ ಬರುತ್ತಲ್ಲ. ಈ ಎಲ್ಲ ದೀಪಾಲಂಕಾರಗಳು ರಾತ್ರಿ ಹೊತ್ತಿಗೆ ಅಲಂಕಾರ ಬಹಳ ಅದ್ಭುತವಾಗಿದೆ. ಲಕ್ಷ ಲಕ್ಷ ದೀಪಗಳು ಇಲ್ಲಿದೆ. ಆದರೆ ಭಕ್ತಾದಿಗಳು ಹಗಲು ಹೊತ್ತು ಕೂಡ ಇರ್ತಾರೆ. ಹಗಲು ಹೊತ್ತು ಯಾವುದೇ ಅಲಂಕಾರ ಇರುವುದಿಲ್ಲ. ಅದಕ್ಕೆ ಬೇಕಾಗಿ ಪೂಜ್ಯ ಕಾವಂದರ ಒಂದು ಪರಿಕಲ್ಪನೆ ಏನಂತ ಹೇಳಿದ್ರೆ, ನಮಗೆ ಹಗಲು ಹೊತ್ತು ಕೂಡ ಅಲಂಕಾರ ಬೇಕು, ರಾತ್ರಿ ಹೊತ್ತು ಅಲಂಕಾರ ಬೇಕಂತೇಳಿ. ಈ ನಿಟ್ಟಿನಲ್ಲಿ ದೀಪಾಲಂಕಾರದ ಜವಾಬ್ದಾರಿಯನ್ನು ಇಡೀ ಕ್ಷೇತ್ರದಾದ್ಯಂತ ನಮ್ಮ ಉಡುಪಿಯ ರಾಜೇಶ್ ಇವರ ಮೂಲಕ ಅಲಂಕಾರ ಇಡೀ ನಗರ ಅಲಂಕಾರ ಆಗಿದೆ. ನಮ್ಮ ಇನ್ನೊಂದು ತಂಡ ಕ್ಷೇತ್ರದ್ದೇ ಮನೋಹರ್ ಎಲೆಕ್ಟ್ರಿಕಲ್ ವಿಭಾಗದ ಮುಖ್ಯಸ್ಥರು, ಅವರ ಮೂಲಕ ಅವರ ದೊಡ್ಡ ತಂಡ ನಗರ ಅಲಂಕಾರ ದೀಪಾಲಂಕಾರ ಆಗ್ತಾಯಿದೆ. ನಾವು ಈ ಬಟ್ಟೆ ಅಲಂಕಾರ, ಕಲಾಕೃತಿಗಳ ಅಲಂಕಾರ, ಜೊತೆಗೆ ದೀಪಾಲಂಕಾರ, ಈ ಎಲ್ಲವೂ ಸೇರಿ ಶ್ರೀ ಕ್ಷೇತ್ರದಲ್ಲಿ ಅದ್ಭುತವಾಗಿ ದೀಪೋತ್ಸವಕ್ಕೆ ಅಲಂಕಾರದ ವ್ಯವಸ್ಥೆಗಳು ಒಳ್ಳೆಯ ಪೂರ್ವ ತಯಾರಿ ನಡೆದಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಧನ್ಯವಾದ ಸರ್. ನೀವು ಅಲಂಕಾರದ ವಿಚಾರದಲ್ಲಿ ಈ ಹಗಲು ಹೊತ್ತಿನಲ್ಲೂ ಕೂಡ ಅಲಂಕಾರದ ವೈಭವವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟಿನ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಜೊತೆಗೆ ಅದ್ಭುತವಾದಂಥ ಅಲಂಕಾರಗಳು ಕೂಡ ಆಗಿದೆ. ಲೈಟಿಂಗ್ಸ್ನವರ ಜೊತೆಗೂ ಕೂಡ ನಾವು ಮಾತನಾಡ್ತೇವೆ. ಯಾಕೆಂತಂದರೆ ಬಹಳ ಕಷ್ಟಕರವಾದದ್ದು ಮತ್ತು ಬಹಳ ಅಚ್ಚುಕಟ್ಟಾದಂತಹ ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಸೊ ಅವ್ರ ಹತ್ರನೂ ಕೂಡ ಮಾತನಾಡಿಸಿದ್ದೀವಿ. ಇವತ್ತು ಈಗ ನಮ್ಮ ಜೊತೆಗೆ ಈ ಅಲಂಕಾರ ವಿಭಾಗದ ಮುಖ್ಯಸ್ಥರು ಮಾತನಾಡಿರೋದಕ್ಕೆ ನಿಮಗೆ ಧನ್ಯವಾದ ಸರ್. ಇದು ಅಲಂಕಾರ ಹೇಗಾಗಿದೆ ಧರ್ಮಸ್ಥಳದಲ್ಲಿ ಅನ್ನುವಂತಹ ಪುಟ್ಟ ವರದಿ. ರಮಾನಂದ ಬೆಳಾಲ್ ಜೊತೆಗೆ ದಾಮೋದರ್ ದೊಂಡೊಲೆ, ಸುದ್ದಿ ನ್ಯೂಸ್, ಬೆಳತ್ತಂಗಡಿ.